ಚಿತ್ರದ ಕಥೆಯಲ್ಲಿ ಇರ್ತಕ್ಕಂತ ಆಲೋಚನೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಮಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಇರ್ತಕ್ಕಂತ ಲೋಪದೋಷಗಳನ್ನ ಎತ್ತಿ ತೋರಿಸಿ ಅದನ್ನ ಹೇಗೆ ಸರಿಪಡಿಸಬಹುದು, ರಾಜಕೀಯ ವ್ಯವಸ್ಥೆಯಲ್ಲಿ ಹೇಗೆ ಸರಿಪಡಿಸಬಹುದು ಅಂತದನ್ನ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಹೇಳಬೇಕಾದ್ರೆ ನನ್ನನ್ನು ಇವತ್ತು ಬಲಂತ ಮಾಡಿ ಕರೆದ್ರು. ನಾನು ಯಾಕೆ ಬರಬೇಕು ನಿಮಗೆ ಅಂತ ಕೇಳಿದೆ. ಇಲ್ಲ ಸರ್, ನೀವು ಬರಲೇಬೇಕು ಬರಲೇಬೇಕು ಅಂತ ಹೇಳಿದ್ರು. ಇಲ್ಲಿ ಪೋಸ್ಟ್ ನೋಡಿದಾಗಲೂ ನನಗೆ ಆಶ್ಚರ್ಯ ಆಯಿತು. ನಿಜವಾಗ್ಲೂ ಈ ಚಿತ್ರದ ಹೀರೋಗಳು ಇವರಿಬ್ರು. ಯಾಕೆಂದ್ರೆ ಕಥೆನ ಸೃಷ್ಟಿ ಮಾಡಿರೋದವರು, ನಿರ್ದೇಶನ ಮಾಡಿರೋದು ಇವರು, ಪ್ರೊಡ್ಯೂಸ್ ಮಾಡಿರೋದು ಇವರು, ಇಬ್ರು ಮುಖ್ಯವಾದ ಪಾತ್ರಗಳು ಮಾಡಿರೋರು ಇವರು, ಅವರಿಬ್ಬರೇ ಹೀರೋ ಈ ಪಿಕ್ಚರ್ಗೆ. ಆದರೂ ಓಕೆ, ಪ್ರೀತಿಯಿಂದ ಕರೆದ್ರಲ್ಲ ಅಂತ ಹೇಳಿ ಬಂದಿದ್ದೇನೆ. ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಈ ಸಿನಿಮಾಗೆ ನನ್ನನ್ನು ವಿಜಯ್ ಬರೋದು ಹೇಳಿದಾಗ ನಾನು ಏನ್ರಿ ನಿಮ್ಮ ಪ್ರೊಡ್ಯೂಸರ್ಗೆ ಎಲೆಕ್ಷನ್ನಲ್ಲೂ ಆಸಕ್ತಿ ಏನಾದರೂ ಇದೆಯಾ, ಈ ಥರ ಒಂದು ಕತೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ. ಈಗ ನೋಡಿದ್ರೆ ಬಹುಶಃ ಎಲೆಕ್ಷನ್ ಟೈಮ್ಗೆ ರಿಲೀಸ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಅದೇ ಉದ್ದೇಶ ಇರ್ಬೋದಲ್ಲ ಸರ್, ಎಲೆಕ್ಷನ್ ಬದಲಾದ್ರೆ ಸಾಕು. ಒಳ್ಳೆ ಮಾತು ಹೇಳಿದ್ರು, ಜನ ಬದಲಾದ್ರೆ ಸಾಕು ಅಂತ. ಒಳ್ಳೆ ಪ್ರಯತ್ನ, ಆ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗ್ಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗ್ಲಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಸಿನಿಮಾ ಅಂದ ತಕ್ಷಣ ಎಲ್ಲ ಜನ ಏನ್ ಯೋಚನೆ ಮಾಡೋದೇನು, ಇದು ಮನರಂಜನೆ ಅನ್ನೋದು. ಆದ್ರೆ ಮನರಂಜನೆಯಲ್ಲೂ ನಾವು ಒಂದು ಒಳ್ಳೆಯ ತಿಳುವಳಿಕೆ ಅನ್ನುವ ಒಂದು ಬೀಜವನ್ನ ಈಗ ನಾವು ಬಿತ್ತಿದ್ರೆ, ಈಗ ಬದಲಾವಣೆ ಆಗದೆ ಇದ್ರು ನಮ್ಮ ಕಾಲಕ್ಕೆ, ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಅದು ಬೆಳೆದು ಒಂದು ಹೆಮ್ಮರ ಆಗಿ ಆಗತ್ತೆ. ಅದು ಒಂದು ಬದಲಾವಣೆ ಕಂಡೇ ಕಾಣುತ್ತೆ. ಒಂದು ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ತಿಳ್ಕೊಂಡು ಅವರದು ಆರ್ಥಿಕ ಸ್ವಾತಂತ್ರ್ಯ ಪಡೆದುಕೊಳ್ತಾರೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿದೆ, ಆರ್ಥಿಕ ಸ್ವಾತಂತ್ರ್ಯ ಕಡೆಗೆ ನಡೆ ಇಡಬೇಕು, ನಾವು ಹೆಜ್ಜೆ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಸಿನಿಮಾ ತಗೊಂಡ್ಬಂದಿದ್ವಿ. ಟೀಸರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಕಮರ್ಷಿಯಲ್ ಸಿನಿಮಾಗಳ ಹಬ್ಬರ ಮಧ್ಯದಲ್ಲಿ ಎಲ್ಲೋ ಸಾವಿರಕ್ಕೆ ಒಂದು ಸಿನಿಮಾ ಈ ಥರ ಬರ್ತದೆ ಅಂತ ಸರ್ ಏನು ಹೇಳ್ತಾ ಇದ್ರು. ಮಾಧ್ಯಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಇದ್ರು. ಜನಕ್ಕೆ ಈ ಸಿನಿಮಾ ತಲುಪಲಿ, ದೊಡ್ಡ ಮಟ್ಟಕ್ಕೆ ಗೆಲ್ಲಿಂದ ಆಶಿಸ್ತೀನಿ. ತುಂಬಾ ಚೆನ್ನಾಗಿದೆ, ರೀರೆಕಾರ್ಡಿಂಗ್ ಆಗ್ಬೋದು, ಹಾಗೆ ನನ್ನ ಗುರುಗಳಾದಂಥ ಯೋಗರಾಜ್ ಭಟ್ ಸರ್ ಬರೆದಿರುವಂಥ ಸಾಂಗ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿದೆ. ಭಗವಂತ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಅವ್ರೇನು ಕನ್ಸ್ ಅನ್ಕೊಂಡಿದ್ದಾರೆ ಅದನ್ನು ನೆರವೇರಿಸ್ತೆ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್. ನಾವೇ ಟ್ಯಾಕ್ಸ್ ಕೊಟ್ಟು ನಾವೇ ಕಾನ್ಸ್ಟಿಟ್ಯೂಷನ್ ಮಾಡಿಕೊಂಡು ನಮ್ಮ ಅನುಕೂಲಗಳನ್ನು, ನಮ್ಮ ವಿದ್ಯಾಭ್ಯಾಸ, ನಮ್ಮ ಮೂಲಭೂತ ಸೌಕರ್ಯಗಳನ್ನು, ನಮ್ಮ ಆರೋಗ್ಯನ ಸರ್ಕಾರದಿಂದ ಪಡೀತಾ ಇಲ್ಲ. ಇದು ವಿಪರ್ಯಾಸ. ನಮ್ಮ ಜ್ಞಾನಕ್ಕೇನಾದರೂ ಆದ್ಯತೆ ಮಾನ್ಯತೆ ಒಂದು ಪೂಜ್ಯತೆ ಇದೆಯಾ ಹೇಳಿ. ನಾವೇ ಟ್ಯಾಕ್ಸ್ ಕಟ್ತೀವಿ, ಅವ್ರು ಬಜೆಟ್ ಮಾಡ್ತಾರೆ. ನಾವೇ ಓಟ್ ಹಾಕ್ತೀವಿ, ಅವ್ರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರೆ. ಈ ವ್ಯವಸ್ಥೆಯಿಂದ ನಾವು ಎಷ್ಟೊಂದು ಅನ್ಯಾಯ, ಎಷ್ಟೊಂದು ಸಂಕಷ್ಟದಲ್ಲಿದ್ದೀರಿ. ಇವತ್ತು ಯಾವ ಹಳ್ಳಿಗೆ ಹೋಗಿ ಮೂಲಭೂತ ಸೌಕರ್ಯಗಳಿಲ್ಲ. ನಮ್ಮ ಪ್ರತಿಯೊಂದು ಕುಟುಂಬ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯೋಗ್ಯವಾದಂತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಜಾಗತಿಕ ಮಟ್ಟದಲ್ಲಿದ್ದೇವೆ, ನಮ್ಮ ವಿದ್ಯಾಭ್ಯಾಸದ ಮಟ್ಟ ಹೇಗಿರಬೇಕು. ನಮ್ಮ ತಾಯಿನಾಡಿನ ಒಂದು ಕನ್ನಡದ ಭಾಷೆ ಜೊತೆಗೆ ಇವತ್ತು ವೈಜ್ಞಾನಿಕ ಯುಗದಲ್ಲಿ ಜಾಗತಿಕ ಮಟ್ಟದಲ್ಲಿ ಇಂಗ್ಲಿಷ್ಗೂ ಮಾನ್ಯತೆ ಬೇಕು. ಪ್ರಜಾರಾಜ್ಯ ಅನ್ನೋ ಸಿನಿಮಾನ ತುಂಬ ಕಷ್ಟಪಟ್ಟು ಕಲಾ ಟೆಕ್ನಿಷಿಯನ್ಸು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ನಿರ್ಮಾಪಕರು, ಇದ್ರ ಜೊತೆಗೆ ಎಲ್ಲ ಕಲಾವಿದರು ಕೂಡ ಸೇರಿ ಇದೊಂದು ಕಷ್ಟಪಟ್ಟೆ ಮಾಡಿದ್ದಾರೆ. ಅದು ನನಗೆ ಗೊತ್ತಾಗತ್ತೆ. ಇದು ಮಾಡಿರೋದ್ರಿಂದ ಈ ಎಲ್ಲರಿಗೂ ಜನ ಸಹಕಾರ. ಅದಕ್ಕೆ ಮುಂಚೆ ನಿಮ್ಮದು ಮಾಧ್ಯಮದು ಅಂತ ಹೇಳಿದ್ದೆ, ಈ ಪಿಕ್ಚರ್ ಒಳ್ಳೇದಾಗಬೇಕು, ನಿಮ್ಮ ಕಡೆಯಿಂದ ಸಹಕಾರ ಆಗಬೇಕು. ಸ್ನೇಹಿತರೆ, ಈ ವಿಶ್ವಸಂಸ್ಥೆಯಲ್ಲಿ 195 ದೇಶಗಳು ರೆಕಗ್ನೈಸ್ ಪಡೆದಿದ್ದಾರೆ. 195 ದೇಶಗಳಲ್ಲಿ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಭಾರತ. ನಮ್ಮ ದೇಶವನ್ನು ಪ್ರಜಾಪ್ರಭುತ್ವದ ಜನನಿ ಅಂತ ಕರೀತಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ. ಎಲ್ಲಿ ಪ್ರಜೆಗಳೇ ರಾಜರಾಗಿರ್ತಾರೋ ಅದೇ ನಿಜವಾದ ಪ್ರಜಾರಾಜ್ಯ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಮಾಡಲಿಕ್ಕೆ ಕಾರಣೀಭೂತರಾದಂಥ ಶ್ರೀಮತಿ ಶಶಿಕಲಾ ಅವ್ರಿಗೆ, ನಿರ್ದೇಶಕರಾದಂಥ ವಿಜಯ್ ಭಾರ್ಗರ ಅವ್ರಿಗೆ, ಅನ್ನದಾತರಾದಂಥ ಡಾಕ್ಟರ್ ವರದರಾಜ್ ಅವ್ರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಸೊ ಒಂದು ಸಿನಿಮಾಗೆ ಸಾಂಗ್ ಇನ್ವಿಟೇಷನ್ ಇದ್ದಾಗೆ, ಸೊ ದೊಡ್ಡ ಬಜೆಟ್ ಸಿನಿಮಾಗೂ ಸಾಂಗ್ಸ್ ಮಾಡ್ತಾರೆ, ಒಂದು ಸಣ್ಣ ಬಜೆಟ್ ಸಿನಿಮಾಗೂ ಸಾಂಗ್ಸ್ ಮಾಡ್ತಾರೆ. ಸೊ ನಾವು ತುಂಬ ಅಚ್ಚುಕಟ್ಟಾಗಿ, ಪ್ರೊಡ್ಯೂಸರ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿ, ನಾನು ಕೇಳಿದ್ದ ಎಲ್ಲ ಕಲಾವಿದರನ್ನ ಲೈವ್ ಬಳಸೋದಕ್ಕಾಗಿ ತಾಂತ್ರಿಕವಾಗಿ ಏನೇನು ಬಳಸ್ತೀವಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ ವಿಜಯ್ ಭಾರ್ಗವ ಅವ್ರಿಗೆ. ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಅರ್ಥವಾಗುವ ರೀತಿ, ಯಾಕಂದರೆ
ಇಂದಿನ ದಿನ ನಾವು ಎಲೆಕ್ಷನ್ ಮಾಡ್ತೀವಿ, ಎಲೆಕ್ಷನ್ ಅಲ್ಲಿ ಯಾರನ್ನು ಆರಿಸ್ತೀವಿ, ಕೆಲವು ದೊಡ್ಡ ಅಂಶ ಇರ್ಬೋದು ಅಥವಾ ನಮ್ಮ ಪರ್ಸನಲ್ ಇಂಟೆನ್ಷನ್ ಇರ್ಬೋದು, ಆಮೇಲೆ ಒಂದು ಯಾವುದೋ ಪಕ್ಷಕ್ಕೆ ನಾವು ಕೆಲಸ ಮಾಡ್ತಾ ಆ ಪಕ್ಷದ ಪರವಾಗಿ ನಾವು ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿರೋದಿಲ್ಲ, ಅವ್ರು ಏನ್ ಎಜುಕೇಶನ್ ಅನ್ನೋದು ಗೊತ್ತಿಲ್ಲ, ಏನು ಆ ಪಕ್ಷದ ಅಭ್ಯರ್ಥಿಯಾಗಿ ಕಣ್ಮುಚ್ಕೊಂಡು ಓಟ್ ಹಾಕಿ ಅವ್ರನ್ನ ಆರಿಸಿ ವಿಧಾನಸಭೆಗೆ ಕಳಿಸ್ತಾ ಇದೀವಿ. ಆದ್ರೆ ಈ ಚಿತ್ರ ನೋಡೋ ಮೇಲೆ ಪ್ರತಿಯೊಬ್ಬ ಸಾಮಾನ್ಯರಿಗೂ ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಆಚೆ ಕಳ್ಸದ ಮೇಲೆ ರಾಜಕೀಯ ವ್ಯಕ್ತಿಗಳನ್ನ ನಾವು ಕೆಳಗಡೆ ಬೈಕೊಳ್ತೀವಿ, ಬೇರೇನು ಮಾಡಿಲ್ಲ, ಅವ್ರೇನು ಮಾಡಿಲ್ಲ ಅನ್ಬಿಟ್ಟು. ಯಾಕಂದ್ರೆ ಆರ್ಸಿ ನೀವು ಓಟ್ ಹಾಕೋದಕ್ಕೆ ಮುಂಚೆ ಅದನ್ನ ಯೋಚನೆ ಮಾಡ್ಬೇಕು ಅನ್ನೋದು ಒಂದು ಸಾರಾಂಶ ನಮ್ಮ ಚಿತ್ರದಲ್ಲಿದೆ. ಯಾಕಂದ್ರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರೆ, ಆ ಒಂದು ಇದನ್ನ ನಾವು ಪ್ರಜೆಗಳು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಅರ್ಥ ಮಾಡಿಕೊಂಡು ಮತ ಚಲಾಯಿಸ್ಬೇಕು. ಯಾಕಂದ್ರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಆ ವೋಟ್ ಅನ್ನೋ ವ್ಯಾಲ್ಯೂಬಲ್ ಥಿಂಗ್ ಅನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವೆಲ್ಲರೂ ನಮ್ಮ ದೇಶದಲ್ಲಿ ಸುಭದ್ರವಾಗಿರ್ಬೋದು ಅನ್ನೋ ಒಂದು ಸಂದೇಶವನ್ನು ಈ ಚಿತ್ರ ಸಾರುತ್ತೆ. ತುಂಬ ಅತ್ಯುತ್ತಮವಾಗಿ ನಮ್ಮ ನಿರ್ದೇಶಕರು ಸಹ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಬಹಳ ಸೊಗಸಾಗಿದೆ. ಈ ಚಿತ್ರವನ್ನು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ. ಇದು ಒಂದು ಒಳ್ಳೆ ಆಲೋಚನೆ ಇರ್ತಕ್ಕಂಥ ಒಂದು ಚಿತ್ರ. ನಮ್ಮ ಡಾಕ್ಟರ್ ವರದಾ ಅವರು ತುಂಬ ಯೋಚನೆ ಮಾಡಿ ಈ ಕಥೆಯನ್ನು ಬರೆದಿದ್ದಾರೆ. ಅಂದರೆ ಸಾಮಾಜಿಕ ಜಾಗರಣೆ ಮೂಡಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ. ಆ ಪ್ರಯತ್ನ ಸಕ್ಸಸ್ಫುಲ್ ಆದರೆ ನಿಜವಾಗ್ಲೂ ಭಾಳ ಸಂತೋಷ ಆದ ವಿಷಯ. ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿದು ನಮ್ಮ ಎಲೆಕ್ಷನ್ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ಒಂದು ಜಾಗರಣೆ ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರಲ್ಲಿ ಒಂದು ಎಕನಾಮಿಕ್ ಫ್ರೀಡಮ್ ಅಂದರೆ ಏನು, ಜನರು ಎಲ್ಲಿ ಹೆಚ್ಚಿಸ್ಕೋಬೇಕು ಅನ್ನೋ ಬಗ್ಗೆ, ಅದೇ ಜೊತೆಯಲ್ಲಿ ರೈತರಿಗೆ ಆಗಲಿ ಕಾರ್ಮಿಕರಿಗೆ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಜಾಗರಣೆ ಮೂಡಿಸುವಂಥ ಒಂದು ಕಥೆಯನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ವಸ್ತು ಕಥೆಯಲ್ಲಿ. ಅದರಲ್ಲಿ ನನಗೆ ಒಬ್ಬ ರಾಜಕೀಯ ಮುಖಂಡನ ಒಂದು ಪಾತ್ರ ಕೊಟ್ಟಿದ್ದಾರೆ. ನನ್ನ ಮಾರ್ಗದರ್ಶನದಲ್ಲಿ ಅವರೆಲ್ಲರೂ ಸೇರಿ ಒಂದು ಪಕ್ಷ ಕಟ್ಟಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಒಂದು ಪ್ರಯತ್ನ, ಆ ಥರದ ಒಂದು ಪಾತ್ರ ತಕ್ಕಮಟ್ಟಿಗೆ ಪಾತ್ರನ ಮಾಡಿದ್ದೇನೆ. ಅವ್ರ ಕಲ್ಪನೆ ತಕ್ಕಾಗಿ ಮೂಡಿ ಬಂದಿದ್ದ ಪಾತ್ರ ಅಷ್ಟು ಸಂತೋಷ. ನೋಡಬೇಕು ಸಿನಿಮಾ ಬಂದಲ್ಲಿ ನೋಡಬೇಕು. ಅಷ್ಟಲ್ಲದೆ ಇದರಲ್ಲಿ ನನ್ನ ಜೊತೆಯಲ್ಲಿ ಸುಧಾರಾಣಿ ಅವರಿದ್ದಾರೆ, ಅಚ್ಯುತ್ ಕುಮಾರ್ ಅವರಿದ್ದಾರೆ, ಸಂಪತ್ ಅವರಿದ್ದಾರೆ, ಇನ್ನೂ ಅನೇಕ ಮಂದಿ ಕಲಾವಿದರಿದ್ದಾರೆ. ನಮ್ಮ ಡಾಕ್ಟರ್ ವರದವರು ಒಂದು ಪಾತ್ರ ಮಾಡಿದ್ದಾರೆ, ನಿರ್ದೇಶಕರು ವಿಜಯ್ ಭಾಸ್ಕರ್ ಒಂದು ಪಾತ್ರ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಬಹಳ ಸೂಕ್ತವಾಗಿದೆ. ಪಾತ್ರಗಳು ಎಲ್ಲವೂ ಏನಾದರೂ ಒಂದು ಸಂದೇಶ ಹೇಳ್ತಕ್ಕಂಥ ಒಂದು ಪಾತ್ರಗಳೇ ಸೃಷ್ಟಿ ಮಾಡಿದ್ದಾರೆ. ಸನ್ನಿವೇಶಗಳು ಹಾಗೆ ಸೃಷ್ಟಿ ಮಾಡಿದ್ದಾರೆ. ಈ ಉದ್ದೇಶದಿಂದ ಒಂದು ಒಳ್ಳೆಯ ಚಿತ್ರ ಆಗುತ್ತೆ. ಇದನ್ನು ಜನಕ್ಕೆ ತಲುಪಿಸುವ ಪ್ರಯತ್ನ ನಿಮಗೆ ಹೇಳ್ತಿದೆ. ಈಗಾಗಲೇ ಬೇರೆ ಹಾಕಿದ್ರೆ ಚುನಾವಣೆ ನಡೀತಾ ಇದೆ, ಸ್ವಲ್ಪಿದೆ, ನಮ್ಮದು ಕೂಡ ಇಲ್ಲಿ ಬರುವಂಥ ಹತ್ತಿರದಲ್ಲಿದೆ ಚುನಾವಣೆಗಳು. ಅದಕ್ಕೆ ಎಷ್ಟು ಈ ಸಿನಿಮಾ ಪ್ರೇಕ್ಷಕರನ್ನ ಒಂದು ಪಡೆದುಕೊಳ್ಳುತ್ತದೆ? ಹೌದು, ತಕ್ಕಮಟ್ಟಿಗೆ ಪರಿಣಾಮ ಬೀಳೇ ಬರುತ್ತೆ. ಅಂದರೆ ನಾವು ಮಾಡೋ ಪ್ರಯತ್ನದಲ್ಲಿ 100 ಜನ ಸಿನಿಮಾ ನೋಡಿದ್ರು 10 ಜನ ಬದಲಾವಣೆ ಆದರೂ ಅದು ಒಂದು ಒಳ್ಳೆ ಬದಲಾವಣೆ ಅಂತ ಅನ್ಕೋಬೇಕು. ಯಾಕೆಂದ್ರೆ ಬದಲಾವಣೆ ತರೋದು ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭವಾದ ಕೆಲಸ ಅಲ್ಲ. ಸೊ ಆ 10 ಜನಕ್ಕೆ ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿದ್ರೂ ಸಹ ಒಂದು ಅತ್ಯುತ್ತಮವಾದ ಕೆಲಸ ಆಗುತ್ತೆ ಇದು ಅಂತ ಅನಿಸುತ್ತೆ ನನಗೆ. ನಾನು ಆ ವೇದಿಕೆ ಮೇಲಿದ್ದಾಗ ನಿರ್ಮಾಪಕರನ್ನ ಕೇಳಿದೆ, ಸರ್ ಕರೆಕ್ಟಾಗಿ ಎಲೆಕ್ಷನ್ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡ್ತಿದ್ದೀರಾ, ಏನಾದರೂ ಎಲೆಕ್ಷನ್ ಹೇಳೋ ಉದ್ದೇಶ ಇದೆಯಾ ಅಂತ. ಅವರು ನೆನಪುಟ್ಟು ಇಲ್ಲ ಇಲ್ಲ ಸರ್, ಒಂದು ಜಾಗೃತಿ ಮೂಡಿಸೋದು ಒಂದು ಪ್ರಯತ್ನ ಅಷ್ಟೇ ಅಂತ ಭಾಳ ನಿರ್ಗಳವಾಗಿ ಹೇಳೋದು. ಅಂದಮೇಲೆ ಅದು ಒಂದು ಭಾಳ ಒಳ್ಳೆಯ ಪ್ರಯತ್ನ. ಆ ಥರ ಆಲೋಚನೆಗಳು ಯಾರು ಮಾಡ್ತಾರೆ ಅಲ್ವಾ? ಏನೋ ಹೇಳ್ಬೋದು ಮಾತು, ಅಲ್ಲೊಂದು ಮಾತು ಇಲ್ಲೊಂದು ಮಾತು ಹೇಳ್ಬೋದು ಬದಲಾವಣೆ ಮಾಡೋದಕ್ಕೆ, ಬಟ್ ಒಂದು ಸಿನಿಮಾ ಮಾಡೋದು ಅದಕ್ಕೆ ಬಂಡವಾಳ ಹೂಡೋದು ಎಷ್ಟು ಶ್ರಮ ಇದೆ ಅಂತ ಎಲ್ಲರೂ ಗೊತ್ತು. ಅಷ್ಟು ಶ್ರಮ ತಗೊಂಡು ಒಂದು ಮಾತನ್ನು ಹೇಳಿಕೊಟ್ಟಿದೆ ಅಂದರೆ ಅವ್ರದೊಂದು ಭಾಳ ಒಳ್ಳೆಯ ಪ್ರಯತ್ನ, ಅದಕ್ಕೆ ಪ್ರೋತ್ಸಾಹ. ಹೌದು, ವಿಜಯ್ ಭಾರ್ಗವರು ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಮೊದಲನೇ ಚಿತ್ರ ಆದರೂ ಭಾಳ ಚೊಕ್ಕಟ್ಟಾಗಿ ಕೆಲಸ ಮಾಡೋದು, ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಮಗೆ ಪಾತ್ರಗಳ ಬಗ್ಗೆ ಕರೆಕ್ಟಾಗಿ ವಿಶ್ಲೇಷಣೆ ಕೊಟ್ಟು ಅದನ್ನು ನಿರ್ಗಳವಾಗಿ ನಮಗೆ ಹೇಳಿ ನಮ್ಮಲ್ಲಿ ಕೆಲಸ ತಗೊಂಡಿದ್ದಾರೆ ಅವರು. ಅವರು ಮುಂದಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕರಾಗುವ ಎಲ್ಲ ಲಕ್ಷಣ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಜಾರಾಜ್ಯದಲ್ಲಿ ಇದೊಂದು ಒಬ್ಬ ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಅದನ್ನು, ಒಬ್ಬ ಪೊಲಿಟಿಷಿಯನ್ ಹೇಗೆ ಬರಬೇಕು ಅವರ ಹಂತ ಹಂತವಾಗಿ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆದರೆ ಇವತ್ತು ಆಗ್ತಿರೋ ಪಾಲಿಟಿಕ್ಸು ಮತ್ತು ಸಿನಿಮಾದಲ್ಲಿ ತೋರಿಸೋ ನಿಜವಾದ ಪಾಲಿಟಿಕ್ಸ್ ಏನು ಅನ್ನೋ ಡಿಫ್ರೆನ್ಸ್ ಇದೆ. ಈಗ ನೋಡಿರಿ, ಎಲೆಕ್ಷನ್ ಹತ್ರ ಬರ್ತಿದೆ, ಎಲ್ಲರೂ ಏನು ಹೇಳ್ತಿದ್ದಾರೆ, ನಾವು ಜನಸೇವೆಗೆ ಬರ್ತೀವಿ, ಜನಸೇವೆ ಮಾಡಲಿಕ್ಕೆ ಪಾಲಿಟಿಕ್ಸ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಒಬ್ಬ ಎಮ್ ಎಲ್ ಎ
ಎಲೆಕ್ಷನ್ಗೆ ಖರ್ಚು ಮಾಡೋದು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾನೆ, ನನಗೆ ಗೊತ್ತು ಇದು ಚಂದ ಹಾಕೊಂಡು ರುಬ್ತೀರಾ ಅಂತ ನೀವು. ಆಯ್ತಾ, ಕೋಟ್ಯಾಂತರ ರೂಪಾಯಿ ಹಣನ ಖರ್ಚು ಮಾಡ್ತಾನೆ ಜನಸೇವೆಗೆ ಅಂತ ಬರ್ತಾನೆ. ಅವನು ಪಾಲಿಟಿಕ್ಸ್ ಬರಲೇಬೇಕಾಗಿಲ್ಲ, ಅವನು ಎಲೆಕ್ಷನ್ ಖರ್ಚು ಮಾಡ್ತಾನಲ್ಲ ಆ ದುಡ್ಡಲ್ಲಿ ಸ್ವಲ್ಪ ಸೇವೆ ಮಾಡಿಬಿಟ್ರೆ ಸಾಕು. ಈಗ ಪಾಲಿಟಿಕ್ಸ್ ಏನಾಗಿದೆ, ನಿಮಗೆ ಇನ್ವೆಸ್ಟ್ಮೆಂಟ್ ಆಗಿದೆ, ಅದೊಂಥರ ಉದ್ಯಮ ಥರ ಆಗಿದೆ. ಪೊಲಿಟಿಷಿಯನ್ಸ್ ಪಾಲಿಟಿಕ್ಸ್ ಬರಬೇಕಾದ್ರೆ ಖರ್ಚು ಮಾಡ್ತಾರೆ, ಬಂದಮೇಲೆ ದುಡ್ಡು ಮಾಡ್ತಾರೆ, ಅದು ಎಲ್ರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್ ಅದು. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರಜಾರಾಜ್ಯದಲ್ಲಿ ಏನು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಮತ್ತು ಈಗೇನು ಆರ್ಥಿಕ ಸ್ವಾತಂತ್ರ್ಯ ಅಂದ್ರೇನು, ಮತ್ತು ಒಬ್ಬ ಮನುಷ್ಯನ ಬದುಕಿನ ಹಕ್ಕು ಏನು, ಈ ಥರದ ಒಂದಷ್ಟು ವಿಷಯಗಳನ್ನ ಹೇಳಿದರೆ ಆಮೇಲೆ ಪರ್ಪಸ್ಲಿ ಏನು ಅಂತಂದರೆ ಎಲೆಕ್ಷನ್ ಟೈಮ್ಗೆ ಅದ್ರ ಬಿಫೋರ್ ಈ ಸಿನಿಮಾ ರಿಲೀಸ್ ಆಗ್ತದೆ January 6. ಸೊ ದಯಮಾಡಿ ಎಲ್ಲರೂ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ವೃತ್ತಿಯಲ್ಲಿ ಡಾಕ್ಟ್ರು, ಬಟ್ ಸಿನಿಮಾ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡಿದ್ದೆ ಯಾಕೆ ಅಂದರೆ, ನಾನು ಮೊದಲನೇ ಸಾರಿ ಹೇಳಿದ್ದೆ, ಒಂದು ಕೆಲವೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೃತ್ತಿಪರ ಅಂತ ನಾವು ಅಂದ್ಕೊಂಡ ಮೇಲೆ ಆ ವೃತ್ತಿಯಲ್ಲಿ ನಾವು ಏನು ಮಾಡಬೇಕು ಅದು ಮಾಡ್ತಿರ್ತೀವಿ. ಅದನ್ನು ಬಿಟ್ಟು ಬೇರೆ ಈಗ ಸಮಾಜಕ್ಕೆ ಕೆಲವು ಒಳ್ಳೆಯದಾಗ ಕೆಲಸಗಳಿಂದ ನಾವು ಯೋಚನೆ ಮಾಡಿದಲ್ಲಿ ಈ ಒಂದು ಎಲೆಕ್ಷನ್ ಕನ್ಸೆಪ್ಟನ್ನ ನಾನು ಅಲ್ಲಲ್ಲಿ ಫಂಕ್ಷನ್ ಮಾಡ್ಕೊಂಡು ಮಾಡ್ತೀನಿ, ಇಲ್ಲ ಸಣ್ಣದಾಗಿ ಏನಾದರೂ ಒಂದು ಗ್ಯಾದರಿಂಗ್ ಮಾಡಿಕೊಂಡು ಒಂದು ಗುಂಪು ಕಟ್ಕೊಂಡು ಮಾಡ್ತೀನಿ ಅಂದರೆ ಸಾಧ್ಯವಿಲ್ಲ. ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಒಂದೇ ಸಾರಿ ಅದು ತಲುಪಬೇಕು ಅಂತ ಹೇಳಿದರೆ ಈ ಥರ ಏನಾದರೂ ಒಂದು ಬದಲಾವಣೆ ಹೆಜ್ಜೆಯನ್ನು ಸಿನಿಮಾ ಅನ್ನೋದ್ರ ಮುಖಾಂತರ ತಲುಪಿದ್ರೆ ಅದು ಚೆನ್ನಾಗಿರುತ್ತೆ, ಅದು ಜನಕ್ಕೆ ತಲುಪುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಕನ್ಸೆಪ್ಟನ್ನ ನಾನು ಸಿನಿಮಾ ಮುಖಾಂತರ ತೋರಿಸ್ಬೇಕಾಯಿತು. ಅದಕ್ಕೋಸ್ಕರ ಸ್ವತಃ ನಾನೇ ಸಿನಿಮಾ ಬರೆದು, ಡೈಲಾಗ್ ಬರೆದು, ಸಂಭಾಷಣೆ ಕೊಟ್ಟು, ಈಗ ವಿಜಯ್ ಭಾರ್ಗವ್ ಅಂತ ಡೈರೆಕ್ಟ್ರು ಅವ್ರನ್ನ ಪರಿಚಯದಾರಿದ್ರು ಮೊದಲೇ. ಸೊ ಹುಡುಗ ಚೆನ್ನಾಗಿ ನಿಭಾಯಿಸ್ತಾ ಇಲ್ಲ ಕೆಲಸಗಳನ್ನ. ಸೊ ಒಟ್ಟಾರೆ ಈಗ ಒಂದು ಒಳ್ಳೆಯ ಸಿನಿಮಾವಾಗಿ ಅದು ಪ್ರಚುರ ಆಗಿದೆ. ಇನ್ನು ಅದನ್ನು ಜನಕ್ಕೆ ತಲುಪಿಸಿದ್ರೆ ನೀವೆಲ್ಲ ಸಹಾಯ ಮಾಡಿ, ಜನ ನೋಡಿ ಅದರಲ್ಲಿ ದೇವರ ಸರ್ ಹೇಳಿದಾಗೆ 100 to 100 ಬದಲಾಗೋದು ಬೇಕಾಗಿಲ್ಲ, 10 ಬದಲಾದರೂ ಅವ್ರು ಇನ್ನೊಂದು 10 ಬದಲಾಯಿಸ್ತಾರೆ. ಅದೊಂದು ದಿವಸ ನಾವು ಇವತ್ತು 100 ನೋಡ್ತೀವಿ ನಾವು ಅನ್ನೋ ಒಂದು ಆಸೆಯಿಂದ ಪ್ಲೀಸ್ ಮಾಡ್ತೀವಿ. ಇಲ್ಲ ಇದು ಯಾಕಂತ ಹೇಳಿದ್ರೆ ಕೆಲವು ವಿಷಯದಲ್ಲಿ ನೋಡಿ ಇದನ್ನೇ ನಾನು ಹೇಳಿದ್ದೀನಿ, ಅದೇ ಕನ್ಸೆಪ್ಟ್ ತೊಗೊಂಡಿರೋದು ನಾನು ಇಲ್ಲಿ. ಇದಕ್ಕೆ ಎಜುಕೇಷನ್ನು ಮತ್ತು ಮೆಡಿಕಲ್ಲು ನೀವು ಮಾಫಿಯಾ ಅಂತ ಹೇಳ್ತಾ ಇದ್ದೀರಾ, ಅದು ಶುದ್ಧ ಸುಳ್ಳು, ಅದಕ್ಕೆ ಅರ್ಥನೇ ಇಲ್ಲ. ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಒಂದು ಎಜುಕೇಷನ್ ಮಾಫಿಯಾ ಅಂತ ಹೇಳ್ತೀರಿ. ಈಗ ಒಂದು ಸ್ಕೂಲ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನಂದರೆ, ಒಂದು ಸ್ಕೂಲ್ ಮಾಡಬೇಕು ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಇವತ್ತು ಒಂದು 10 crore ಖರ್ಚಾಗುತ್ತೆ ಅವ್ರಿಗೆ. ಇವಾಗ ಬೆಂಗಳೂರಲ್ಲಿ ಆ ಜಾಗಕ್ಕೆ ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಪರ್ಮಿಷನ್ಸ್ ತೊಗೊಂಡು ಖರ್ಚು ಮಾಡ್ತಾರೆ. 10 crore ಖರ್ಚು ಮಾಡಿದ್ಮೇಲೆ ಇವತ್ತು ನಾವೇನು 100,00,000 ನಮ್ಮ ಮಗನಿಗೆ ಫೀಸ್ ನಾನೇ ಕಟ್ತೀನಿ, ಈಗ ನೀವು ಕಟ್ತಿರ್ತೀರ. ಸೊ ಕಟ್ಟಿದ ಮೇಲೆ ಏನಾಗುತ್ತೆ ಅಂದರೆ, ಆ 100,00,000 ಸುಮಾರು 50,000 ಅದು ಈ ಕಡೆ ಆ ಕಡೆ ಸೇರಿಕೊಂಡು ಗೌರ್ಮೆಂಟ್ ಪಾಲಾಗುತ್ತೆ. ಅದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. GST ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಸಂಬಳ ಇರ್ಬೋದು, ಆ ಮೇಂಟೆನೆನ್ಸ್ ಇರ್ಬೋದು, ಇದೆಲ್ಲ 50% ಗೌರ್ಮೆಂಟ್ ಪಾಲಾಗುತ್ತೆ. ಇನ್ನು ಉಳಿದಿರೋ 50%ಅಲ್ಲಿ ಅವರು ಆ ಎಂಟೈರ್ ಆ ಶಾಲೆನ ನಿರ್ವಹಿಸಬೇಕು. ನಿಮಗೆ ನಮ್ಮ ಮಕ್ಕಳಿಗೆ ನಮ್ಮ ಜಾಗದಲ್ಲೇ ಒಂದು ಏನು ಉತ್ತಮವಾದ ಶಿಕ್ಷಣನ ಕೊಡಬೇಕು. 1 ನಮ್ಮ ಜಾಗದಲ್ಲಿ ನಾವಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು 200-300 ಜನಕ್ಕೆ ಉದ್ಯೋಗ ಕೊಟ್ಟಿರ್ತಾರೆ. ಅದರಿಂದ ಉದ್ಯೋಗ ಅವಕಾಶ ಸಿಕ್ಕಿದೆ, ನಮ್ಮ ಮಕ್ಕಳಿಗೆ ಎಜುಕೇಷನ್ ಸಿಕ್ಕಿದೆ. ಅದಕ್ಕೆ ಜೊತೆಗೆ ಅವರು ಬ್ಯಾಂಕಿಂದ ಲೋನ್ ಮಾಡಿದರೆ ಬ್ಯಾಂಕ್ನ ಸ್ಟೆಬಿಲೈಸ್ ಮಾಡ್ತಾರೆ. ಅದೇನು ಈಗ ಎಜುಕೇಷನ್ ಕಟ್ತಿದ್ದೀನಿ, ಸ್ಕೂಲ್ ಕಟ್ತಿದ್ದೀನಿ, ನನಗೆ ಲೋನ್ ಕೊಡಿ ಅಂತ ಕೇಳಿದ್ರೆ ಲೋನ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಪ್ರೊಫೆಷನಲ್ ಲೋನ್ ಪ್ರಕಾರ ಕೊಡ್ತಾರೆ ಅವರು. ಹೋಮ್ ಲೋನ್ ಪ್ರಕಾರ ಕೊಡಲ್ಲ, ನಿಮಗೆ 8% 9% ಕೊಡೋದು, 20%ಗೆ 18-20% ಕೊಡ್ತಾರೆ ಅವರು. ಅವ್ರನ್ನ ಸ್ಟೆಬಿಲೈಸ್ ಮಾಡ್ತೀವಿ, ಟ್ಯಾಕ್ಸ್ ಕಟ್ಟಿ ಗೌರ್ಮೆಂಟ್ನ ಸ್ಟೆಬಿಲೈಸ್ ಮಾಡ್ತೀವಿ. ಈಗ ನಾನು ಕೇಳೋ ಪ್ರಶ್ನೆ ಒಂದೇ, ಈಗ ಆ ಥರ ಇದ್ದರೆ ನಾವೇ ಎಲ್ಲ ಸೇರಿಕೊಂಡು ಒಂದು ಟ್ರಸ್ಟ್ ಮಾರ್ಕ್ ಕನ್ವರ್ಟ್ ಮಾಡಿಬಿಟ್ಟು ಒಂದು ಎಜುಕೇಷನ್ ಕೋಣ ಅನ್ನೋಕ್ಕೆ ಹೋದರೆ ಯಾರು ದುಡ್ಡು ಹಾಕೋಕ್ಕೂ ಇಷ್ಟಪಡಲ್ಲ. ಓಟ್ ಹಾಕಬೇಕಾದ್ರೆ ಶಿಕ್ಷಣ ಅನ್ನೋದು ಸಂವಿಧಾನಾತ್ಮಕವಾಗಿ ಉಚಿತವಾಗಿ ಕೊಡಬೇಕು ಅಂತ ಇದ್ದಮೇಲೆ ನೀವು ಈ ಎಜುಕೇಷನ್ ಕೊಡೋರನ್ನ ದೂಷಿಸೋದ್ ಬದಲು ಎಜುಕೇಷನ್ ಅವ್ರು ನೀವು ಇಬ್ಬರು ಸೇರ್ಕೊಂಡು ಯಾಕೆ ಗೌರ್ಮೆಂಟ್ನ ಕೇಳ್ತಾ ಇಲ್ಲ? ಅಲ್ಲ ಇಲ್ಲ ಅಲ್ಲ, ಅದು ಬೇರೆ. ಇಲ್ಲ ಇಲ್ಲ ಆ ಥರ ಇಲ್ಲ, ಅದು ನಾನು ಹೇಳ್ತಿರೋದು ಅದು ರಾಂಗ್ ವೇ ಆಫ್ ಕನ್ವರ್ನ್ ಹೇಳ್ತಿರೋದು, ಕೊಡ್ತಿರೋದು ಅದು ರಾಂಗ್ ವೇ. ನಾನು ಹೇಳೋದು ಅವ್ರನ್ನ ದೂಷಿಸೋದಕ್ಕಿಂತ ನೀವು ಡೈರೆಕ್ಟಾಗಿ ಗೌರ್ಮೆಂಟ್ನ ಯಾಕೆ ಕೇಳ್ತಾ ಫ್ರೀಯಾಗಿ ಕೊಡಿ ಅಂತ. ಈಗ ನನ್ನ ಮಗನಿಗೆ ಯಾವುದೋ ಪ್ರತಿಷ್ಠಿತ ಪ್ರೈವೇಟ್ ಏನು ಒಂದು ಇದರಲ್ಲೇ ಸ್ಕೂಲಲ್ಲಿ ಸೇರಿಸ್ತೀನಿ, ಗೌರ್ಮೆಂಟ್ ದುಡ್ಡು ಕೊಡ್ರಿ, ಫೀಸ್ ಕಟ್ಟಿರಿ ಅವ್ರಿಗೆ, ನಾನು ಕಟ್ಟಲ್ಲ ಯಾಕೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಇದನ್ನು ನಾವು ಯಾಕೆ ಕೇಳಬಾರ್ದು? ಅದು ರಾಜಕಾರಣಿ ಏನಾದರೂ ಮಾಡ್ಕೊಂಡು ಸ್ಕೂಲ್ನ, ಬೇರೆಯವರಾದರೂ ಮಾಡ್ಕೊಂಡು ನಮಗೆ ಬೇಕಾಗಿಲ್ಲ. ಸಂವಿಧಾನಾತ್ಮಕವಾಗಿ ಒಂದು ಉಚಿತ ವ್ಯವಸ್ಥೆ ಕೊಡಬೇಕು, ಎಜುಕೇಷನ್ ಕೊಡಬೇಕು ಅಂತ ಇದೆ ಅಂದಮೇಲೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸಂವಿಧಾನಾತ್ಮಕವಾಗಿ ಟ್ಯಾಕ್ಸ್ ಕಟ್ತಿದ್ವಿ ಅಂದಮೇಲೆ ನನ್ನ ಮಗನಿಗೆ ಉಚಿತ ಎಜುಕೇಷನ್ ಒಂದು ಕ್ವಾಲಿಟಿ ಸಿಗಬೇಕು.
ಗೌರ್ಮೆಂಟ್ ಸ್ಕೂಲ್ ಮಾಡ್ತಾರೆ, ನೀವು ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಇರುತ್ತೆ ಅಂತ ಅಲ್ವಾ. ಸೊ ಕ್ವಾಲಿಟಿ ನಮಗೆ ಬೇಕು ಅನ್ನೋಂಗಿತ್ತು ಅಂದರೆ ಗೌರ್ಮೆಂಟ್ ಮೇಲೆ ಫೈಟ್ ಮಾಡಬೇಕು, ನಾವು ಇಲ್ಲಿ ಮಾಡಿದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ ಇರುತ್ತೆ. ಎರಡನೇದು ನನ್ನ ಹೆಲ್ತ್ ಬಗ್ಗೆ ಹೇಳ್ತೀನಿ, ಈಗ ಸೇಮ್ ಥಿಂಗ್ ಇದೇ ಕಾನ್ಸೆಪ್ಟ್ ಬರುತ್ತೆ. ಯಾಕಂದರೆ ಈಗ ನಾನು ಒಬ್ಬ ವೈದ್ಯನಾಗಿ ನನಗೆ ಗೊತ್ತು ಅಲ್ಲಿ ಏನು ನಡೀತೆ ಅಂತ. ನೀವು ಏನು ಮಾಡ್ತೀರಾ, ಯಾರದೋ ಒಂದು 1 ಲಕ್ಷ ರೂಪಾಯಿ ಹಾಸ್ಪಿಟಲ್ ಬಿಲ್ ಕಟ್ಟಿದ್ರು ಅಂದ ತಕ್ಷಣ ಏನು ಅನ್ಕೊಂತಾರೆ, 1 ಲಕ್ಷ ಕಟ್ಟಿದ್ವಿ ಅಂತಾರೆ. ಆ 1 ಲಕ್ಷ ಎಲ್ಲೆಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಒಂದು ಹಾಸ್ಪಿಟಲ್ ನಡೆಸೋಕ್ಕೆ ಸುಮಾರು ಏನಿಲ್ಲ ಅಂದರೆ 50 ಡಿಪಾರ್ಟ್ಮೆಂಟ್ ಇರುತ್ತೆ. 50 ಡಿಪಾರ್ಟ್ಮೆಂಟ್ ತಿಂಗಳ ಬಂದರೆ ಸಂಬಳಗಳು ತರಬೇಕು ಒಂದು. ಎರಡನೇದು ಅದರಲ್ಲೂ 50% ಏನಾಗುತ್ತೆ, ಗೌರ್ಮೆಂಟ್ ಫಾಲೋ ಆಗಿಬಿಡುತ್ತೆ. 50% ಉಳಿತದೆ. ಆ ಉಳಿದಿದ್ರಲ್ಲಿ 28 ಡಿಪಾರ್ಟ್ಮೆಂಟ್ಗೂ ಹೋಗ್ತಿರ್ತಾವಲ್ಲ ಎಲ್ಲ ಕಡೆ. ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಹಿಡ್ಕೊಂಡು ನರ್ಸಿಂಗ್ಗಳಿಂದ ಎಲ್ಲ ಡಿಪಾರ್ಟ್ಮೆಂಟಿಗೆ ಸ್ಯಾಲ್ರಿ ಅಂತ ಹೇಳಿದ್ರೆ, ಕಡೆಗೆ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀವಲ್ಲ ಅವ್ರು ಕೂಡ ಕೊಡಬೇಕು ದುಡ್ಡು, ಅವರು ಫ್ರೀ ಮಾಡೋದಿಲ್ಲಲ್ಲ, ಅವ್ರು ಕೂಡ ಸಂಬಳ ಕೊಟ್ಟಿಟ್ಕೊಬೇಕು ನಾವು ಮಾಡೋಕ್ಕೆ. ಇದು ನಾವು ಒಬ್ಬರದ್ದು ಹಾಸ್ಪಿಟ್ಲ್ ಹೇಳ್ತಿಲ್ಲ, ಯಾವುದೇ ಒಂದು ಉದ್ಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಒಂದು ಫ್ಯಾಕ್ಟ್ರಿ ಬಗ್ಗೆನೂ ಅಂದ್ಕೊಳ್ಳಿ ನೀವು, ಎರಡೂ ಒಂದೇ ಇರೋದಿಲ್ಲ. ಸೊ ಏನಾಗ್ಬಿಡುತ್ತೆ, ಇದು ಅಷ್ಟೇ. ನಾವು ಫಾರ್ ಎಕ್ಸಾಂಪಲ್ಲು ಗೌರ್ಮೆಂಟ್ ಅವ್ರು ಏನು ಮಾಡ್ತೀವಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಟ್ಟಿದ್ದೀವಿ ಅಂತಾರೆ. ಇಲ್ಲ ಅಂತ ಹೇಳಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡಿದ್ದಾರೆ. ಏನು ವ್ಯವಸ್ಥೆ ಮಾಡ್ತಾಯಿದ್ರೆ ಇವತ್ತು ನಮ್ಮ ಇದು ಪ್ರಕಾರ ಇರತಕ್ಕಂಥದ್ದು, ನಮ್ಮ ಇಂಡಿಯಾ ಸ್ಪೆಂಡ್ ಮಾಡ್ತಿರೋದು ಜಿ ಡಿ ಪಿಯಲ್ಲಿ ಬರೀ 1.3-1.5% ಆಫ್ ಜಿ ಡಿ ಪಿ ಖರ್ಚು ಮಾಡ್ತಾಯಿದ್ದಾರೆ ಹೆಲ್ತ್ಗೆ. ಆದರೆ ಬೇರೆ ದೇಶಗಳು 5-10% ಖರ್ಚು ಮಾಡ್ತಾಯಿದ್ದಾರೆ. ಸೊ ಇವತ್ತು ನಾವು ದೇಶ ಕಾಪಾಡ್ಕೊಳೋಕ್ಕೆ, ನಮ್ಮ ಇಂಡಿಯಾದಲ್ಲೇ ಕಂಪೇರ್ ಮಾಡೋಣ, ದೇಶ ಕಾಪಾಡೋಕ್ಕೆ ಮಿಲಿಟರಿಗೋಸ್ಕರ ನಾವು 2.5-3% ಖರ್ಚು ಮಾಡ್ತಾಯಿದ್ವಿ ಜಿ ಡಿ ಪಿಯಲ್ಲಿ. ಅಟ್ಲೀಸ್ಟ್ ದೇಶ ಕಾಪಾಡೋಕ್ಕೆ ಅಷ್ಟು ಮಾಡೋದನ್ನು ನನ್ನ ದೇಹ ಕಾಪಾಡೋಕ್ಕೆ ಯಾಕೆ ಅಷ್ಟು ಮಾಡ್ತಾಯಿಲ್ಲ ಗೌರ್ಮೆಂಟು? ದೇಹ ಕಾಪಾಡ್ಕೊಳಕ್ಕೂ ಅಷ್ಟು ಮಾಡಿಕೊಟ್ರೆ ನಾವು ಕಟ್ಟೋ ಟ್ಯಾಕ್ಸ್ಗೆ ನಿಮಗೆ ಪ್ರೈವೇಟ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲದ್ದು ಡಿಫ್ರೆನ್ಸಿಯೇಷನ್ ಬರಲ್ವಲ್ಲ. ನಾನು ಹೇಳ್ತಿರೋದು ಫಾರ್ ಎಕ್ಸಾಂಪಲ್, ಈಗ ಯಾವುದು ಓಕೆ ಮಣಿಪಾಲ್ ಹಾಸ್ಪಿಟಲ್ ಚೆನ್ನಾಗಿದೆ ಅಂತೀರ ನೀವು, ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಗೌರ್ಮೆಂಟ್ ಫ್ರೀ ಕಟ್ಟಬೇಕು ನಮಗವರು, ನಾವು ಕೈಯಿಂದ ಕೊಡಬಾರ್ದು ದುಡ್ಡು. ಅದು ನಾನು ಹೇಳ್ತಿರೋ ವಾದ ಇಲ್ಲಿ. ಟ್ಯಾಕ್ಸ್ ಕಟ್ಟಬೇಕಾದ್ರೆ ಗೌರ್ಮೆಂಟ್ ಎಷ್ಟಾದರೂ ಕೊಟ್ಕೊಳ್ಳಿ. ಈಗ ಹಾಸ್ಪಿಟ್ಲಿಗೆ ಕಟ್ಟೋ ದುಡ್ಡು ಆ್ಯಕ್ಚುಲಿ ನೀವು ಹಾಸ್ಪಿಟ್ಲಿಗೆ ಕೊಡ್ತಿರೋದಲ್ಲ, ಅದು ಎಕ್ಸ್ಪೆಂಡಿಚರು. ಸೇಮ್ ಸ್ಕೂಲ್ ಥರನೇ ಅದೂ 20 ಡಿಪಾರ್ಟ್ಮೆಂಟಿಗೆ ಫೀಸ್ ಕಟ್ಟಬೇಕಾಗುತ್ತೆ, ಎಲ್ಲ ಕಡೆ ಹೋಗ್ತಿರ್ತವೆ. ಅಲ್ಲಿ ಸುಮಾರು 1000 ಜನಕ್ಕೆ ಕೆಲಸ ಇರುತ್ತೆ ಉದ್ಯೋಗ. ಆಸ್ಪತ್ರೆ ಮುಚ್ಚಿದ್ರೆ 1000 ಜನ ನಿರುದ್ಯೋಗಿಗಳಾಗ್ತಾರೆ. ಎರಡನೇದು, ನಿಮ್ಮ ಜಾಗದಲ್ಲೇ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ಹಾಸ್ಪಿಟ್ಲ್ ದೊಡ್ಡದಾಗಿ ಕಟ್ಟಿದ್ದಾರೆ, ಬಿಲ್ಡಿಂಗ್ ಇದೆ, ಏನು ಫೆಸಿಲಿಟಿ ಇರುತ್ತೆ. ಇವತ್ತು 90% ಇಂಡಿಯಾದಲ್ಲಿ ಏನು ಪ್ರೈವೇಟ್ ಹೆಲ್ತ್ ಕೇರಿಂದನೇ ನಮಗೆ ಏನು ಚಿಕಿತ್ಸೆ ಸಿಗ್ತಾ ಇರೋದು. 10% ಅಷ್ಟೇ ನಮಗೆ ಗೌರ್ಮೆಂಟ್ ಹೆಲ್ತ್ ಕೇರಿಂದ ಸಿಗ್ತಿರತಕ್ಕಂಥದ್ದು. ಆ 10% ಗೌರ್ಮೆಂಟ್ ಹೆಲ್ತ್ ಕೇರ್ಗೆ ಎಷ್ಟು ಗೌರ್ಮೆಂಟ್ ಖರ್ಚು ಮಾಡ್ತಿರೋದನ್ನು ನೋಡಿ ನೀವು, ಪ್ರೈವೇಟಲ್ಲಿ ಎಷ್ಟು ಖರ್ಚಾಗ್ತದೆ ಅಂತ ನೋಡಿ. ಹಂಗೆ ಕಾಸ್ಟ್ ಎಫೆಕ್ಟ್ ನೋಡ್ಕೊಳಕ್ಕೆ ಹೋದರೆ ಗೌರ್ಮೆಂಟ್ ಏನಾಗ್ತದೆ, ದುಡ್ಡು ಪೋಲಾಗ್ತಾಯಿದೆ. ಅಷ್ಟೇ ದುಡ್ಡನ್ನು ಯೂಸ್ ಮಾಡ್ಕೊಂಡ್ರು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಒಳ್ಳೆ ಹಾಸ್ಪಿಟ್ಲಿಗೆ ಮಣಿಪಾಲು ಕೊಲಂಬೇಶ ಅಂತ ಹಾಸ್ಪಿಟ್ಲಿಗೆ ತೊಗೊಂಡ್ರು ನಾವು ಸರ್ಕಾರದಿಂದ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಅದ್ರ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ, ನಾವು ಅವ್ರ ಸರ್ಕಾರನ ಕೇಳ್ತಾ ಇಲ್ಲ. ಇನ್ನೂ ಎಕ್ಸಾಂಪಲ್ ಕೊಡಬೇಕಂದ್ರೆ ನಿಮಗೆ ನೀವೇ ಯೋಚನೆ ಮಾಡಿ, ಒಬ್ಬ ಮನುಷ್ಯ ಯಾರಾದ್ರೂ ಸಿಂಗಾಪುರಕ್ಕೋ ಅಮೇರಿಕಾಗೋ ಲಂಡನ್ಗೋ ಹೋದರೆ ಓ 2 ಕೋಟಿ ಆಯಿತು ಬಿಲ್ಲು, ಚಿಕಿತ್ಸೆ ಪಡ್ಕೊಂಬಂದರು ಅಂತಾರೆ. ಅದೇ ಇದು ನೀವು ಇಲ್ಲಿ ಬೆಂಗಳೂರಲ್ಲಿ ಅಡ್ಮಿಟ್ ಆದರೆ ಬರೀ 1 ಲಕ್ಷಕ್ಕೆ ಮುಗಿಬೇಕಂತ ಹೆಂಗೆ ಕೇಳ್ತೀರಾ? ಕಾಯಿಲೆ ಕಾಯಿಲೆ ತಾನೇ, ಟ್ರೀಟ್ಮೆಂಟ್ ತಾನೇ, ಖರ್ಚು ಬರುತ್ತೆ ತಾನೆ ಅಲ್ಲಿಗೂ ಇಲ್ಲಿಗೂ. ನಾವು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ವಿ, ಏಕೆಂದರೆ ನಮ್ಮನ್ನ ಹತ್ರ ಕುರುಡು ಮಾಡಿಬಿಟ್ಟಿದ್ದಾರೆ ಸರ್ಕಾರಗಳು. ಏನು ಮಾಡಿದ್ದಾರೆ ಅಂದರೆ ಕುರುಡು ಮಾಡಿಬಿಟ್ಟು ನೀವು ನೀವು ಜಗಳಾಡ್ಕೊಂಡ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಇದಕ್ಕೆ ಈ ನಿಟ್ಟಿನಲ್ಲಿ ಏನು ಮಾಡಿದೆ ಈ ಸಿನಿಮಾದಲ್ಲಿ, ಅದಕ್ಕೆ ಅವರಿಗೆ ಎಳೆಯಾಗಿ ಬಿಚ್ಚಿ ಇಟ್ಟಿದ್ದೀನಿ ಇಲ್ಲಿ. ಏನು ಹೆಲ್ತ್ ನಾವೇನು ಸಫರ್ ಆಗ್ತಾ ಇದ್ವಿ, ನಮಗೇನು ಸಿಗ್ತಾ ಇಲ್ಲ ಇಲ್ಲಿ. ಎಕ್ಸಾಕ್ಟ್ಲಿ, ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ, ನಾವು ಟ್ಯಾಕ್ಸ್ ಅನ್ನೋದನ್ನು ಕಟ್ತಾ ಇದ್ದೀವಿ ಗೌರ್ಮೆಂಟ್ಗೆ. ಅದನ್ನು ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಗೌರ್ಮೆಂಟ್ದು. ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲು ಬರಲೇಬಾರ್ದು ನಮಗೆ. ಪ್ರೈವೇಟಲ್ಲಿ ಅಡ್ಮಿಟ್ ಮಾಡ್ತೀನಿ ನೀವು ದುಡ್ಡು ಕೊಡಿ ಅಂತ ಅವ್ರನ್ನ ಕೇಳೋ ಅಧಿಕಾರ ನಮಗಿದೆ, ಹೋಗಿ ಕೇಳಬೇಕು. ಯಾಕೆ ಕೇಳ್ತಾ ಇಲ್ಲ? ಕೇಳಿದ್ರೆ ಯಾರಾದರೂ ಏನು ನಮ್ಮನ್ನೇನು ಮಾಡ್ತಾರಾ? ಇಲ್ಲ ತಾನೆ, ಒಗ್ಗಟ್ಟಾಗಿ ಕೇಳ್ಬೋದು ತಾನೆ. ಸೊ ಮೀಡಿಯಾ ಮುಖಾಂತರ ಅದಕ್ಕೆ ಸಪೋರ್ಟ್ ಬೇಕು, ಅದು ಒಂದೇ ಇರೋದೀಗ. ಎಲ್ರಿಗೂ ನಮಸ್ಕಾರ, ನಾನು ದಿವ್ಯಾಗೌಡ ಅಂತ. ಈ ಮೂವಿಲಿ ನಾನು ಒಂದು ಕಾವ್ಯ ಆಗಿ ಪಾತ್ರ ನಿರ್ವಹಿಸಿದ್ದೀನಿ. ಒಂದು ಪ್ರಮುಖ ಪಾತ್ರ ಅಂತಲೇ ಹೇಳ್ಬೋದು, ಯಾವತ್ತು ಹೀರೋಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ಹಳ್ಳಿ ಹುಡುಗಿ ಪಾತ್ರ. ನನ್ನ ಕಾಂಬಿನೇಷನ್ ಬಂದು ಸುಧಾ ಬೆಳವಾಡಿ ಮೇಡಮ್ ಹಾಗೂ ನಾಗಮಣ್ಣ ಸರ್ ಜೊತೆ ನಡೆದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಒಂದು ಹಳ್ಳಿಲಿ ನಡೆಯುವಂಥ ಕ್ಯೂಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. 5 ಸಾಂಗ್ಸ್ ಇದೆ. ನನ್ನ ಪೋರ್ಷನ್ ಬಂದು ಎಲ್ಲ ಮೈಸೂರಲ್ಲೇ ನಡೆದಿರೋದು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಇದೇ ಜನವರಿಗೆ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ, ಎಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಭಾರ್ಗವ್. ಇದು ನನ್ನ ಮೊದಲನೇ ಸಿನಿಮಾ ಪ್ರಜಾರಾಜ್ಯ. ಸುಮಾರು ಒಂದು 10 ವರ್ಷದ ಹಿಂದೆ ಆ್ಯಕ್ಟಿಂಗ್ ಕೋರ್ಸು, ಡೈರೆಕ್ಷನ್ ಕೋರ್ಸು, ಡ್ರಾಮಾ, ಥಿಯೇಟ್ರು,
ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಈ ಕೆಲಸಗಳನ್ನೆಲ್ಲ ಮಾಡಿ ಈಗ 2 ವರ್ಷದ ಹಿಂದೆ ನನಗೆ ಈ ಅವಕಾಶ ಸಿಕ್ಕಿದೆ. ಮೊದಲನೇದಾಗಿ ಡಾಕ್ಟರ್ ವರದರಾಜ್ ಸರ್ರು ಈ ಥರ ಒಂದು ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿ ಅವರ ನನ್ನ ಮಧ್ಯೆ ಒಂದು ಡಿಸ್ಕಷನ್ ಆಗಿದೆ. ಆ ಕಂಟೆಂಟು ಅವರಲ್ಲಿರ್ತಕ್ಕಂಥ ಏನು ಸಬ್ಜೆಕ್ಟ್ ಇದೆ, ತುಂಬ ವಿಷಯಗಳಿದೆ ನಮ್ಮ ಸರ್ ಹತ್ರ, ಆ ಒಂದು ಸಬ್ಜೆಕ್ಟ್ನ ಸಿನಿಮಾಗೆ ಯಾವ ರೀತಿ ಚಿತ್ರಕಥಾ ರೂಪಕ್ಕೆ ಯಾವ ರೀತಿ ತರಬೇಕು ಅಂತ ಹೇಳಿ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕು, ಕೊರೋನಾಯಿಂದ ಸ್ವಲ್ಪ ಡಿಲೇ ಆಯಿತು ಸಿನಿಮಾ, 2 ಇಯರ್ಸ್ ಬ್ಯಾಕೇ ಶುರುವಾಗಿದ್ದ ಸಿನಿಮಾ. ಸೊ ಪ್ರಜಾರಾಜ್ಯ ಹಾಗೆ ಶುರುವಾಯಿತು ನಮ್ಮ ಸಿನಿಮಾ. ಒಂದು 62 ದಿನಗಳ ಕಾಲ ಶೂಟ್ ಮಾಡಿದ್ವಿ, 18 ಡೇಸ್ ಮೈಸೂರಲ್ಲಿ ಶೂಟ್ ಮಾಡಿದ್ವಿ, ಮತ್ತು 44 ದಿನಗಳು ಬೆಂಗಳೂರಲ್ಲೇ ಶೂಟ್ ಮಾಡಿರೋದು. ಎಲ್ಲ ಹಿರಿಯ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ವರ್ಕ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಮತ್ತು ಲಿರಿಕ್ ರೈಟರ್ಗಳಿರ್ಬೋದು, ಎಲ್ಲ ಹಿರಿಯರೇ ಸಿಕ್ಕಿದ್ದಾರೆ ನನ್ನ ಅದೃಷ್ಟಕ್ಕೆ. ಮತ್ತು ಈ ಸಿನಿಮಾ ಬಂದು ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಕ್ಕಂಥ ಒಂದು ಸಬ್ಜೆಕ್ಟು. ಎಲ್ಲರೂ ಹೇಳ್ತಾರೆ ಬಟ್ ಯಾರೂ ಕ್ವಶನ್ ಮಾಡಿ ಕೇಳಲ್ಲ, ನಾವೇ ಡಿಸ್ಕಷನ್ಗಳು ಮಾಡಿಕೊಂಡು ಅಲ್ಲಲ್ಲೇ ಸುಮ್ಮನೆ ಆಗಿಬಿಡ್ತೀವಿ. ಅಂಥ ಜನಗಳ ಪರವಾಗಿ ಒಂದು ಪ್ರಶ್ನೆ ಇದು ಅಂತಲೇ ಹೇಳಬಹುದು. ಓಟ್ ಹಾಕೋದಕ್ಕೆ ತಕ್ಕಂಥ ನಾವು ಅದಕ್ಕೆ ಏನು ಕೇಳ್ತೀವಿ ಅದನ್ನು ಕೇಳಬೇಕು ಅಂತ ಪ್ರಶ್ನೆ ಮಾಡಿ ಕೇಳಬೇಕು ಸರ್ಕಾರನ ಅಂತಕ್ಕಂಥ ಒಂದು ಥೀಮು. ಇದರಲ್ಲಿ 4 ಪಿಲ್ಲರ್ಸ್ ಆಫ್ ದಿ ಸೊಸೈಟಿ, ಅಗ್ರಿಕಲ್ಚರ್ ಮತ್ತು ಎಜುಕೇಷನ್ನು, ಹೆಲ್ತು ಮತ್ತು ಎಂಪ್ಲಾಯ್ಮೆಂಟು, ಈ 4 ಥೀಮ್ನ ಇಟ್ಕೊಂಡು ಆ 4 ಥೀಮಿಂದ 4 ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡುತ್ತೆ. ಆ 4 ಕ್ಯಾರೆಕ್ಟರ್ಗೆ ಮೆಂಟರ್ ಕ್ಯಾರೆಕ್ಟರ್ ಬಂದು ದೇವರಾಜ್ ಸರ್ ಮಾಡಿರೋದು. ಸೊ ಹೀ ಲೀಡ್ಸ್ ಟು ದಟ್ 4 ಕ್ಯಾರೆಕ್ಟರ್ಸ್ ಟು ದ ಪೊಲಿಟಿಕಲ್ ಪಾರ್ಟಿ. ಸೊ ಆ ರೀತಿ ಒಂದು ಕಂಟೆಂಟು. ನನ್ನ ಪಾತ್ರ ಬಂದು ಒಂದು ಹಳ್ಳಿ ರೈತನ ಪಾತ್ರ, ಆಲ್ರೆಡಿ ಹೇಳಿದೆ ನಾನು. ಹಳ್ಳಿನಲ್ಲಿ ತುಂಬ ಜನಕ್ಕೆ ಆಸೆ ಇರುತ್ತೆ, ಆ ರೀತಿ ಆಸೆಗಳು ನಮ್ಮಲ್ಲೂ ಸುಮಾರು ಜನಕ್ಕಿದೆ, ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ. ಆ ಥರ ಒಂದು ಪಾತ್ರ ಯಾವ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಅಲ್ಲಿಂದ ಅದು ರಾಜಕೀಯಕ್ಕೆ ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದೇ ಸ್ಕ್ರೀನ್ ಪ್ಲೇ. ಫೈನಲಿ ರಾಜಕೀಯ ಮಾಡಿ ಅವರು ಯಶಸ್ಸನ್ನು ತೊಗೊತಾರೆ, ಆ ರೀತಿ ಒಂದು ಕಂಟೆಂಟ್ ಇದು. ಹಾಂ, ಥ್ಯಾಂಕ್ ಯು ವೆರಿ ಮಚ್.